ಸರ್ ಇದು ದ್ರೋಹ ಅಲ್ವಾ ಸರ್ ಇದು ದ್ರೋಹ ಅಲ್ವಾ ಸರ್ಕಾರ ಮಾಡ್ತಿರೋ ದ್ರೋಹ ಅಲ್ವಾ ಕಾನೂನು ಪ್ರಕಾರ ಇನ್ನೊಂದು ಏನಿದೆ ಈಗ ಒಂದು ವೇಳೆ ಮಠದ ಆಸ್ತಿ ಆಗಿದ್ರೂ ಕೂಡ ಅವರಿಗೊಂದು ಹೇಳಬೇಕಿದೆ ನಮ್ಮ ಆಸ್ತಿ ಅಂತ ಆಗ ಅವರು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಇದು ಹೇಳದೆ ಕೇಳದೆ ರಾತ್ರಿ ಬಾಣಿ ಚೇಂಜ್ ಬಾಣಿ ಚೇಂಜ್ ಹಾಗಿದ್ರೆ ಇದನ್ನ ಏನು ಮಾಡಬೇಕು ಅಂತಿದ್ದಾರೆ ಈ ಭಾರತವನ್ನ अखंड भारत तुण्डमी पाकिस्तान को साकलवा वक्फ के बांग्लादेश साकल वक्फ के भारत लक्ष हत लक्ष एकर ऐन इे रीति मुंदे रक्तक्रांति आगदे पेट बीलदे संबंध राजणी अंत बेडवा ಯಾವ ಬುದ್ಧಿಜೀವಿ ಯಾಕ ಮಾತಾಡ್ತಾ ಇಲ್ಲ ಇದರ ಬಗ್ಗೆ ಒಪ್ಪನಾದರೂ ಮಾತಾಡಿದ್ನಾ ಅದಕ್ಕೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬಿಟ್ಬಿಡ್ರಪ್ಪ ನಿಮ್ಮ ನಿಮ್ಮ ವೋಟ್ಗೆ ಮಾತ್ರ ಮಾಡ್ಕೊಳ್ಳಿ ಇದು ನಮ್ಮ ಸಮಾಜ ಈ ದೇಶ ಇದಕ್ಕೊಂದು ಮೂಲ ಧರ್ಮ ಇತ್ತು ಇಲ್ಲಿ ಬೇಡೋ ಬೇಕ ಬೇಡೋ ಉಳಿದೆಲ್ಲ ದೇಶಗಳಿಗೆ ಬೇಕಂತೆ ಅರೆ ಪಾಕಿಸ್ತಾನವನ್ನ ಜಾತ್ಯತೀತ ರಾಷ್ಟ್ರ ಮಾಡಿ ಆಗಲ್ಲ ಸೌದಿ ಅರೇಬಿಯಾನ ಮಾಡಿ ಆಗಲ್ಲ ಅವರು ಅವರ್ತಲಕ್ಕೆ ನಾವು ಮಾಡ್ಕೊಂಡು ಕೂತ್ಕೋಬೇಕು ಆ ಮಾಡಿದ ನಂತರ ಈ ಪಚಿತಿ ಓಕೆ ಮುಂದಿನ ಸ್ಟೋರಿ ತರೋಣ ಆದರೂ ಶ್ರೀಗಳು ತಹಸೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆ ಶುರು ಮಾಡಿದ್ರು ಮಠ ಮಾತ್ರ ಅಲ್ಲ ಸೇಡಂ ಹಾಗೂ ಇಡಿ ನಾಡಿನ ರೈತರಿಗೆ ಆದ ಅನ್ಯಾಯ ಸರಿಪಡಿಸಿ ಎಂದ್ರು ಇವತ್ತು ಬೆಳಗ್ಗೆ 6 ಗಂಟೆಗೆ ಯಾವ ಆಧಾರ ಇಟ್ಕೊಂಡ್ ನಾವಂತ ನಿಮಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ ಅದು ಹೆಂಗ್ ತೆಗೆದ್ರಿ ಅದು ಒಂದು ಸ್ವಲ್ಪ ನಮಗೆ ಸಮಝಾಯಿಸಿ ಕೊಡ್ರಿ ಆಮೇಲೆ ಈಗ ನಮ್ದು ಹೆಂಗ್ ತೆಗೆದಿರಲ್ಲ ಹಂಗ ಎಲ್ಲ ನಾಡಿನ ರೈತರು ತೆಗೆದು ಬಿಟ್ರೆ ಅಂದ್ರೆ ಬಹಳ ಉಪಕಾರ ಆಗ್ತದೆ ಶ್ರೀಗಳ ಮನ ಒಲಿಸಲು ಸಚಿವರ ಎಂಟ್ರಿ ಶ್ರೀಗಳ ಪಾದಯಾತ್ರೆ ತಿಳಿದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಯದ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ರು ಮಠದ ಭಕ್ತರು ಸಚಿವರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಶ್ರೀಗಳು ಏನು ಹೇಳ್ತಾ ಇದ್ದಾರೆ ಅದು ಯಾವುದೇ ರೈತರದು ಇಲ್ಲಿ ಇಲ್ಲದಂಗೆ ಸಮಸ್ಯೆ ಇರಲಾರದಂಗೆ ಎಲ್ಲವನ್ನ ಮಾಡತಕ್ಕಂತ ಇವತ್ತು ಜಿಮ್ಮೆದಾರಿ ಇವತ್ತು ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಯಾರ್ಯಾರಿಗೆ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಹಿಂಪಡಿಬೇಕು ಅಂತ ಡೈರೆಕ್ಷನ್ ಇದೆ ಇನ್ನು ತಹಸೀಲ್ದಾರ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಪಟ್ಟು ಹಿಡಿದ ಶ್ರೀಗಳನ್ನ ತಹಸೀಲ್ದಾರ್ ಶ್ರೀಯಾಂಕ ಕೊನೆಗೂ ಮನವೊಲಿಸಿದ್ರು ಯಾರ್ಯಾರು ರೈತರಿಗೆ ಅನ್ಯಾಯ ಆಗಿದೆ ಅವರಿಗೆ ಕೇವಲ ನೋಟಿಫಿಕೇಶನ್ ಅಷ್ಟೇ ಕೊಡೋದಲ್ಲ ಅವರನ್ನೇ ಇಲ್ಲಿಗೆ ಕರೆಸಿ ಯಾರಿಗೆ ಅನ್ಯಾಯ ಆಗಿದೆ ನೋಡ್ರಿ ಆ ಎಲ್ಲ ರೈತರನ್ನೇ ಇಲ್ಲೇ ಕರೆಸಿ ಸಮಾಜದ ಹಿರಿಯರ ಸಮ್ಮುಖದೊಳಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯವನ್ನು ಒದಗಿಸತಕ್ಕಂತ ಕೆಲಸ ಮುಂದಿನ ಬರೋ ಡಿಸೆಂಬರ್ 5ನೇ ತಾರೀಕು ಅವರು ಮಾಡ್ತೀನಿ ಅಂತ ಹೇಳಿ ಅದರ ಒಳಗಡೆನೆ ಆ ಮಾಡ್ತೀನಿ ಅಂತಕಂತ ಒಂದು ಭರವಸೆ ಅವರು ಇಲ್ಲಿ ನಮಗೆ ಕೊಟ್ಟಿರೋದ್ರಿಂದ ನಾವು ಹಾಗಾಗಿ ನಮ್ಮ ಒಂದು ಉಪವಾಸ ಸತ್ಯಾಗ್ರಹವನ್ನು ಏನಂತ ಹಿಂತೆಗೆದುಕೊಂಡು ಮತ್ತೆ ಆವತ್ತಿನ ದಿವಸ ಇಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರು ಯಾರು ಇಲ್ಲಿ ಬರ್ತಾರೆ ಅದನ್ನು ನೋಡ್ಕೊಂಡು ನಮ್ಮದು ಮುಂದಿನ ರೂಪುರೇಷೆಗಳ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಡಿಸೆಂಬರ್ 5 ರೊಳಗೆ ವಕ್ಫ್ ಹೆಸರು ಬದಲಿಸುವಂತೆ ಸಚಿವರು ಭರವಸೆ ನೀಡಿದ್ದಾರೆ ಸದ್ಯ ಶ್ರೀಗಳ ಉಪವಾಸ ಸತ್ಯಾಗ್ರಹ ರದ್ದು ಮಾಡಿದ್ದಾರೆ ಆದರೆ ಉಳಿದ ಜಿಲ್ಲೆಗಳ ವಕ್ಫ್ ಕತೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ ಓಂ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಕೆಳಗಿಳಿಯದಿದ್ರೆ ಬಾಬಾ ಸಿದ್ದಿಕ್ಕಿ ಅವರನ್ನ ಕೊಂದ ರೀತಿಯಲ್ಲಿ ಒಂದು ಬಿಡ್ತೀನಿ ಅಂತ ಹೇಳಿ ಧಮಕಿ ಹಾಕಿದ್ದಾರಂತೆ ಧಮಕಿಗೆ ಹೆದರ್ಕೊಂಡ್ಬಿಟ್ರಾ ಯೋಗಿ ಆದಿತ್ಯನಾಥ್ ಸ್ಟೋರಿ ನೋಡಿ ಯೋಗಿ ಆದಿತ್ಯನಾಥ್ ಕೊಲ್ಲುವುದಾಗಿ ಬೆದರಿಕೆ ಮುಂಬೈನಲ್ಲಿ 24 ವರ್ಷದ ಮುಸ್ಲಿಂ ಮಹಿಳೆ ಅರೆಸ್ಟ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೂ ಕೊಲೆ ಬೆದರಿಕೆ ಹಾಕಲಾಗಿದೆ ಹೌದು 10 ದಿನಗಳ ಒಳಗೆ ಸಿಎಂ ಸ್ಥಾನದಿಂದ ಕೆಳಗಿಳಿಯದಿದ್ರೆ ಬಾಬಾ ಸಿದ್ದಿಕಿ ಮಾದರಿಯಲ್ಲಿ ನಿಮ್ಮ ಕೊಲೆ ಮಾಡ್ತೀವಿ ಅಂತಿದ್ರು ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಫಾತಿಮಾ ಖಾನ್ ಎಂಬ ಮಹಿಳೆಯನ್ನ ಪತ್ತೆ ಮಾಡಿ ಬಂಧಿಸಿದ್ದಾರೆ ಫಾತಿಮಾ ಖಾನ್ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಮಾಹಿತಿ ತಂತ್ರಜ್ಞಾನದಲ್ಲಿ ಬಿಎಸ್ಸಿ ಪದವಿ ಪಡೆದಿದ್ದು ತಾನೆಯಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸ್ತಾ ಇದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ ಧಮಕಿ ಹಾಕಿದ್ರು ಕೂಡ ಯೋಗಿ ಆದಿತ್ಯನಾಥ್ ಯಾವುದಕ್ಕೂ ತಲೆಕೆಡಿಸಿಕೊಂಡಿಲ್ಲ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಬೆದರಿಕೆ ಸಂದೇಶ ಬಂದಿದ್ದಕ್ಕೆ ಮುಂಬೈ ಪೊಲೀಸರು ಗಂಭೀರವಾಗಿ ತನಿಖೆಯನ್ನು ನಡೆಸುತ್ತಿದ್ದಾರೆ
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇನ್ನು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರಕ್ಕೆ ಇಳಿದಿದ್ದಾರೆ. ಇದರ ಮಧ್ಯೆ ಉತ್ತರ ಪ್ರದೇಶ ಸಿಎಂಗೆ ಮುಸ್ಲಿಂ ಮಹಿಳೆಯೊಬ್ಬರು ಕೊದ್ದು ಬಿಡ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಯಾರನ್ನ? ಯು ಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು 10 ದಿನದೊಳಗಾಗಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯದಿದ್ದರೆ ಬಾಬಾ ಸಿದ್ದಿಕ್ಕಿ ಅವರನ್ನು ಕೊಂದ ರೀತಿಯಲ್ಲಿ ಕೊಂದು ಬಿಡ್ತೀನಿ ಅಂತೇಳಿ ಧಮಕಿ ಹಾಕಿದ್ದಾರಂತೆ. ಧಮಕಿಗೆ ಹೆದರ್ಕೊಂಬಿಟ್ರಾ ಯೋಗಿ ಆದಿತ್ಯನಾಥ್? ಸ್ಟೋರಿ ನೋಡಿ. ಯೋಗಿ ಆದಿತ್ಯನಾಥ್ ಕೊಲ್ಲುವುದಾಗಿ ಬೆದರಿಕೆ. ಮುಂಬೈನಲ್ಲಿ 24 ವರ್ಷದ ಮುಸ್ಲಿಂ ಮಹಿಳೆ ಅರೆಸ್ಟ್. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೂ ಕೊಲೆ ಬೆದರಿಕೆ ಹಾಕಲಾಗಿದೆ. ಹೌದು, 10 ದಿನಗಳ ಒಳಗೆ ಸಿಎಂ ಸ್ಥಾನದಿಂದ ಕೆಳಗಿಳಿಯದಿದ್ರೆ ಬಾಬಾ ಸಿದ್ದಿಕಿ ಮಾದರಿಯಲ್ಲಿ ನಿಮ್ಮ ಕೊಲೆ ಮಾಡ್ತೀವಿ ಎಂದಿದ್ರು. ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಫಾತಿಮಾ ಖಾನ್ ಎಂಬ ಮಹಿಳೆಯನ್ನ ಪತ್ತೆ ಮಾಡಿ ಬಂಧಿಸಿದ್ದಾರೆ. ಫಾತಿಮಾ ಖಾನ್ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಮಾಹಿತಿ ತಂತ್ರಜ್ಞಾನದಲ್ಲಿ ಬಿಎಸ್ಸಿ ಪದವಿ ಪಡೆದಿದ್ದು ಥಾಣೆಯಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸ್ತಾ ಇದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ. ಧಮಕಿ ಹಾಕಿದ್ರು ಕೂಡ ಯೋಗಿ ಆದಿತ್ಯನಾಥ್ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆದರಿಕೆ ಸಂದೇಶ ಬಂದಿದ್ದಕ್ಕೆ ಮುಂಬೈ ಪೊಲೀಸರು ಗಂಭೀರವಾಗಿ ತನಿಖೆಯನ್ನು ನಡೆಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಓಕೆ, ಇನ್ನು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರಕ್ಕೆ ಇಳಿದಿದ್ದಾರೆ. ಇದರ ಮಧ್ಯೆ ಉತ್ತರ ಪ್ರದೇಶ ಸಿಎಂಗೆ ಮುಸ್ಲಿಂ ಮಹಿಳೆಯೊಬ್ಬರು ಕೊದ್ದು ಬಿಡ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಯಾರನ್ನ? ಯು ಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು 10 ದಿನದೊಳಗಾಗಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯದಿದ್ದರೆ ಬಾಬಾ ಸಿದ್ದಿಕ್ಕಿ ಅವರನ್ನು ಕೊಂದ ರೀತಿಯಲ್ಲಿ ಕೊಂದು ಬಿಡ್ತೀನಿ ಅಂತೇಳಿ ಧಮಕಿ ಹಾಕಿದ್ದಾರಂತೆ. ಧಮಕಿಗೆ ಹೆದರ್ಕೊಂಬಿಟ್ರಾ ಯೋಗಿ ಆದಿತ್ಯನಾಥ್? ಸ್ಟೋರಿ ನೋಡಿ. ಯೋಗಿ ಆದಿತ್ಯನಾಥ್ ಕೊಲ್ಲುವುದಾಗಿ ಬೆದರಿಕೆ. ಮುಂಬೈನಲ್ಲಿ 24 ವರ್ಷದ ಮುಸ್ಲಿಂ ಮಹಿಳೆ ಅರೆಸ್ಟ್. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೂ ಕೊಲೆ ಬೆದರಿಕೆ ಹಾಕಲಾಗಿದೆ. ಹೌದು, 10 ದಿನಗಳ ಒಳಗೆ ಸಿಎಂ ಸ್ಥಾನದಿಂದ ಕೆಳಗಿಳಿಯದಿದ್ರೆ ಬಾಬಾ ಸಿದ್ದಿಕಿ ಮಾದರಿಯಲ್ಲಿ ನಿಮ್ಮ ಕೊಲೆ ಮಾಡ್ತೀವಿ ಎಂದಿದ್ರು. ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಫಾತಿಮಾ ಖಾನ್ ಎಂಬ ಮಹಿಳೆಯನ್ನ ಪತ್ತೆ ಮಾಡಿ ಬಂಧಿಸಿದ್ದಾರೆ. ಫಾತಿಮಾ ಖಾನ್ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಮಾಹಿತಿ ತಂತ್ರಜ್ಞಾನದಲ್ಲಿ ಬಿಎಸ್ಸಿ ಪದವಿ ಪಡೆದಿದ್ದು ಥಾಣೆಯಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸ್ತಾ ಇದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ. ಧಮಕಿ ಹಾಕಿದ್ರು ಕೂಡ ಯೋಗಿ ಆದಿತ್ಯನಾಥ್ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆದರಿಕೆ ಸಂದೇಶ ಬಂದಿದ್ದಕ್ಕೆ ಮುಂಬೈ ಪೊಲೀಸರು ಗಂಭೀರವಾಗಿ ತನಿಖೆಯನ್ನು ನಡೆಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.